ಸ್ವಲ್ಪ ದಿನ ಅಲ್ಲೇ ಇದ್ದು ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳೋದು ಬಂದ್ಬಿಟ್ಟು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಲ್ಲ, ನಿಮ್ಮ ಆರೋಗ್ಯ ಕದೇ ಆದ್ರೂ ಏನಾಗ್ಬೇಕು ಗುರುಜಿ? ದಯಾನಂದ, ದಯಾ ಕರುಣೆ ತುಂಬಿದ್ದ ಹಾ ಧನ್ಯವಂತರ ಕಾಲದಲ್ಲಿ ಪತಿ ವೀರಳಪ್ಪ ಈ ನನ್ನ ಕಾಯಿಲೆವು ಬೇಗ ಗುರುವಾಗೋದಿಲ್ಲ. ಬೇಡ ಗುರುಜಿ, ಹೀಗೆಲ್ಲ ಮಾತಾಡ್ಬೇಡಿ. ಯಾಕೆ ಈ ರೀತಿಯೆಲ್ಲ ಅಶುಭ ನುಡಿತೀರಾ? ಹೌದಮ್ಮ, ಈ ನರಕದಲ್ಲಿ ಇದ್ದು ಸತ್ತಂತ ನನ್ನ ಬಾಳು. ಏನು ಅಂತ ಮಾತಾಡ್ತಿದ್ದೀರಪ್ಪ ಗುರುಜಿ? ಆ ರೀತಿಯೆಲ್ಲ ಮಾತಾಡ್ಬೇಡಿ ಅಪ್ಪ. ನಿಮ್ಮ ಮಗಳಿಗೆ ಯಾರಪ್ಪ ದಿಕ್ಕು? ಮಗು ಬದುಕಿಗೆ ಭಯಪಟ್ಟರೆ ಹೇಗಮ್ಮ? ಆ ಭಗವಂತ ಬಾ ಎಂದಾಗ ನಾನು ನೀನು ಎಲ್ಲರೂ ಅವನ ಪಾದವನ್ನೇ ಸೇರಬೇಕು. ಅಲ್ಲದೆ ನನ್ನ ಸ್ಥಿತಿಗತಿಯೋ ನನಗೆ ಅರಿವು ಆಗುತ್ತಿದೆ. ಅದಕ್ಕಾಗಿ ಆ ಪರಮಾತ್ಮ ನನ್ನ ಪಾದವನ್ನೇ ಸೇರಿಂದು ಕರೆಯುತ್ತಿದ್ದಾನೆಮ್ಮ. ಆ ರೀತಿಯೆಲ್ಲ ಮಾತಾಡಬೇಡಿಯಪ್ಪ ಗುರುಜಿ. ಈ ರೀತಿ ಭಾವಿಸಿದಾದ್ರೆ ನಾವು ನಿಮ್ಮ ಪಾಲಿಗೆ ಇದ್ದು ಸತ್ತಂತೆ. ದಯಾನಂದ, ಆ ಜಗತ್ಕಾಲತನ ನಿಯಮವನ್ನು ಉಲ್ಲಂಘಿಸಿ ನಡೆಯುವುದು ನಮ್ಮ ಮಾನವರಿಂದ ಅಸಾಧ್ಯ. ಅದು ಹೋಗಲಿ ಬಿಡು ದಯಾನಂದ. ನನ್ನ ಶಿಷ್ಯವೃಂದದಲ್ಲಿ ಅಚ್ಚುಮೆಚ್ಚಿನ ಲತಾ ನೀನು, ಇಬ್ಬರು ಅಚ್ಚುಮೆಚ್ಚಿನ ಶಿಷ್ಯಂದಿರು. ಅದಕ್ಕಾಗಿ ನನಗೊಂದು ಮಾತನ್ನು ನಡೆಸಿಕೊಡ್ತೀರಪ್ಪ? ನಡೆಸಿಕೊಡ್ತೀರ? ನಡೆಸಿಕೊಡುವೆ ಎಂದು ಕೇಳಬೇಡಿ, ನಡೆಸಿಕೊಡುವೆ ಎಂದು ಗುರುಜಿ. ಗೊತ್ತು ದಯಾನಂದ, ನಿನ್ನ ಮನಸ್ಸು ಎಷ್ಟು ಪವಿತ್ರವಾದ ಎಂದು ಆ ದೇವರು ನಿನಗೆ ಸಾಕಾದಷ್ಟು ಐಶ್ವರ್ಯ ಭಾಗ್ಯ ಎಲ್ಲಾನು ಕೊಟ್ಟಿದ್ದಾರೆ. ಕೊಡುವುದರ ಜೊತೆಗೆ ನಿನಗೆ ಸದ್ಗುಣವನ್ನೇ ದಯ ಪಾಲಿಸಿದನೆ, ದಯ ಪಾಲಿಸಿದನೆ. ಗುರುಜಿ, ದಯಾನಂದ, ಈ ಲೋಕದ ಋಣ ಹರಿದು ಹರಿದುಕೊಂಡ ಕ್ಷಣ ನನ್ನ ಮಗಳು ಹಾಸ ಯಾರು ದಿಕ್ಕಿಲ್ಲದಾಳೆ ಎಂದು ಅದಕ್ಕಾಗಿ ದಯಾನಂದ. ಗುರುಜಿ, ಯಾಕೆ ನಾನಿಲ್ಲವೇ ಲತಾ ಇಲ್ಲವೇ? ಹೌದು ಗುರುಜಿ, ಯಾಕೆ ಈ ರೀತಿಯೆಲ್ಲ ಮಾತಾಡಿ ಮನಸ್ಸಿಗೆ ನೋವು ಉಂಟು ಮಾಡಿಕೊಂಡು ನಿಮಗೂ ಆಯಾಸ ಮಾಡ್ಕೊಳ್ತಿದ್ದೀರಾ? ನೋಡು ಗುರುಜಿ, ಆಶಾ ಹೇಗಿದ್ರು ಕೂಡ ಅವಳು ನನ್ನ ಹೊಡೆ ಹುಟ್ಟಿದ ತಂಗಿ ಇದ್ದಂತೆ. ನೋಡಿ, ನೀವು ಅವಳ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅವಳ ಭಾರನ ನಾವು ಹೊತ್ಕೊಳ್ತೀವಿ. ಇನ್ನು ಮುಂದೆ ಅವಳು ಹೊಣೆನ ಹೊತ್ಕೊಳ್ಳೋ ಜವಾಬ್ದಾರಿ ನಮ್ದು ಗುರುಜಿ, ನಮ್ದು. ನನ್ನ ಮಗಳ ಬಾಳನ್ನು ಬುನಿಯಾದಿಯಾಗಿ ಭದ್ರಗೊಳಿಸುವ, ಅವಳಿಗೆ ಒಂದು ದಾರಿ ತೋರಿಸುವ ಹೊಣೆ ನಿಮ್ಮ ಇಬ್ಬರಿಗೆ ಬಿಟ್ಟಿದ್ದಪ್ಪ. ಆಯ್ತು ಗುರುಜಿ, ನಿಮ್ಮಿಬ್ಬರಿಗೆ ಬಿಟ್ಟಿದ್ದಪ್ಪ, ನಿಮ್ಮಿಬ್ಬರಿಗೆ ಬಿಟ್ಟಿದ್ದಪ್ಪ, ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ಆಶಾಳ ಬಾಳನ್ನ ಬಂಗಾರವಾಗಿಸುವುದು ನಮ್ಮ ಕರ್ತವ್ಯ ಎಂದು ನಾವಿಬ್ಬರು ಪ್ರಾಣಮುಕ್ತಿ ಪ್ರಮಾಣ ಮಾಡುತ್ತೇವೆ. ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಗುರುಜಿ, ನನಗೆ ಮೊದಲೇ ಸ್ವಾಸ್ಥ್ಯ ಸರಿಯಾಗಿಲ್ಲ, ಆದಷ್ಟು ಬೇಗ ಮನೆಯಲ್ಲಿ. ದಯಾನಂದ, ನಾನು ಮಧ್ಯ ಮಾರ್ಗದಲ್ಲಿ ನಿಂತು ನಿಮಗೆ ತೊಂದರೆ ಕೊಟ್ಟೇ ಬಿಟ್ಟೆ. ಛೇ ಛೇ, ಹಾಗೇನಿಲ್ಲ ಗುರುಜಿ. ನೋಡು ಆಶಾ, ಈಗಾಗಲೇ ಗುರುಜಿ ಅವರು ತುಂಬಾನೇ ಆರೋಗ್ಯ ಕೆಟ್ಟಿದ್ದಾರೆ. ನೋಡು, ಮೊದಲು ಅವರನ್ನ ಮನೆಗೆ ಕರ್ಕೊಂಡು ಹೋಗು. ಗುರುಜಿ, ಮನೆಗೆ ಹೋಗಿ ರೆಸ್ಟ್ ತೆಗೆದುಕೊಳ್ಳಿ.
ಔಷಧೋಪಚಾರಕ್ಕೆ ಹಣೆಯನ್ನು ಬೇಕಾದರೆ ಆಶ್ರಯವನ್ನು ಕಳಿಸಿಕೊಡಿ, ಕೊಟ್ಟೆ ಕಳಿಸುತ್ತೇನೆ. ತಹಸೀಲ್ದಾರ ಪರವಾಗಿಲ್ಲ, ನಾನು ಸತ್ರು ಪರವಾಗಿಲ್ಲಪ್ಪ, ನಾಳೆ ಸಂಘದ ಗುರುಜಿ ದೇವರು ಒಳ್ಳೆ ಮಾಡುತ್ತೇನೆ, ಹೋಗಿ ಬನ್ನಿ. ಇರಮ್ಮ ಸ್ವಲ್ಪ ತಾರಸುಗಳು ನಡೆಯಕ್ಕಾಗಲ್ಲ. ದಯನ್ ನೋಡಿ, ಹೇಗಿದ್ರು ಕೂಡ ಗುರುಜಿಯವರ ಆರೋಗ್ಯ ತುಂಬಾನೇ ಹದಗೆಟ್ಟಿದೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದೆ ಅವ್ರಿಗೆ ಏನಾಗುತ್ತೋ ಅದು ತಿಳಿತಾ ಇಲ್ಲ. ಆದ್ರೆ ನಾವೆಂತೂ ಆಶೆನ ಹೊಣೆ ಬರನ ನಾವು ಓದ್ಕೊಂಡಿದ್ವಿ. ಹೇಗಾದ್ರೂ ಮಾಡಿ ಅವಳ ಜವಾಬ್ದಾರಿನೆಲ್ಲ ನಾವೇ ನಿಭಾಯಿಸ್ಬೇಕು. ಆಶಾಳಿಗೆ ಉತ್ತಮ ವರನನ್ನು ಹುಡುಕಿ ಮದುವೆ ಮಾಡೋಣ, ಇಷ್ಟೇ ತಲೆ ಕರೆಸ್ಕೊಂಡಿರುವೆ? ಹೌದು, ಯಾಕಂತ ಹೇಳಿದ್ರೆ ಅವಳು ನನ್ನ ಆತ್ಮೀಯ ಸ್ನೇಹಿತೆ. ಅದಕ್ಕೆ ಅವಳ ಬಗ್ಗೆ ಸ್ವಲ್ಪ ನನಗೆ ಕನಿಕಾರ ಅನ್ನೋದಿದೆ, ಅದಕ್ಕೋಸ್ಕರ ಹೀಗೆ ಹೇಳಿದೆ ಅಷ್ಟೇ. ಹೌದು, ನೀವು ಹೇಳಿದಾಗೆ ಆದಷ್ಟು ಬೇಗ ಅವಳಿಗೆ ಒಂದು ವರನನ್ನು ನೋಡಿ ಮದುವೆ ಮಾಡೋಣ. ಸರಿ ನಡಿ. ಈ ನನ್ನ ಅಪ್ಪನ ಆಸೆಯನ್ನು ಸ್ವಲ್ಪ ಸಹಾಯವತ್ನಾದರೂ ಹೇಳಿ. ಯಾಕಪ್ಪ ಆ ರೀತಿ ಮಾತಾಡ್ತೀರಾ? ಅದೇನು ಅಂತ ಹೇಳಿಯಪ್ಪ, ಈ ನಿನ್ ಮಗಳು ಈ ನಿನ್ ಮಗಳ ಜೀವನ ನಿಮ್ಗೋಸ್ಕರ ಮುಡುಪಾಗಿ ಇಟ್ಟಿದ್ದಾಳೆ ಅಪ್ಪ. ಏನು ಇಲ್ಲವ್ವ, ನಿನ್ನ ಜೊತೆ ಸಂತೋಷದಿಂದ ನಕ್ಕಿ ನೆಲೆಗುಟ್ಟು ಎರಡು ಪದ ಆಡಬೇಕು. ಅಪ್ಪ ನಿಮ್ಮ ಆಸೆ ಅಂತಾನೆ ನಾನು ಹಾಡಿ ಕುಣಿತೀನಿ ಅಪ್ಪ, ನಿಮ್ಗೆ ಸಮಾಧಾನ ಆದ್ರೆ. ಅಪ್ಪ